ಹಲವು ಬಾರಿ ವಿಚಾರಗಳನ್ನು ಗಮನಿಸಿದ್ದೀವಿ ಹಲವು ಬಾರಿ ಜನ ತೂಚಿ ಅಂತ ಸರ್ಕಾರಕ್ಕೆ ಹಿಡಿ ಶಾಪ ಹಾಕಿದ್ದಾರೆ ರಾಜಧಾನಿ ಬೆಂಗಳೂರಿನ ರಸ್ತೆಗಳು ಎಷ್ಟು ಡೇಂಜರಸ್ ಅನ್ನೋದ್ರ ಬಗ್ಗೆ ಬರಿ ಬೆಂಗಳೂರಿನಲ್ಲಿ ಇರೋರಿಗೆ ಮಾತ್ರ ಅಲ್ಲ ಬೆಂಗಳೂರಿನ ಹೊರಗಿರೋರಿಗೂ ಕೂಡ ಗೊತ್ತಿದೆ ಬೆಂಗಳೂರಿನಲ್ಲಿ ಮತ್ತೆ ಮುಖ್ಯ ರಸ್ತೆಗಳು ಕುಸಿತಾ ಇದ್ದಾವೆ ಇದು ಎಷ್ಟು ಡೇಂಜರಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಬೇಕು ಬಿಬಿಎಂಪಿ ಕಳಪೆ ಕಾಮಗಾರಿಗೆ ಮಹಾಲಕ್ಷ್ಮಿ ಲೇಔಟ್ ಸಾಕ್ಷಿಯಾಗಿದೆ ಸಪ್ತಗಿರಿ ಕಲ್ಯಾಣ ಮಂಟಪದ ಬಳಿ ರಸ್ತೆ ಕುಸಿದಿದೆ ಎಷ್ಟು ಸಲಿ ತೂಚಿ ಅಂತ ಹೇಳಿದ್ರು ಕೂಡ ಜನ ಹಿಡಿ ಶಾಪ ಹಾಕಿದ್ರು ಕೂಡ ನಾಲಾಯಕ ಅಧಿಕಾರಿಗಳು ಇವರಿಗೆ ಯಾವುದೇ ನಾಚಿಕೆ ಮಾನ ಮರ್ಯಾದೆ ಯಾವುದು ಇರೋದಿಲ್ಲ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಒಂದಿಷ್ಟು ಕೂಡ ಲಿಮಿಟ್ಸ್ ಅನ್ನೋದೇ ಇಲ್ಲ ಗುಂಡಿ ಬಿದ್ದ ರಸ್ತೆಯಲ್ಲಿ ಯಾವುದೇ ಸುರಕ್ಷತಾ ಕ್ರಮವನ್ನ ಕೈಗೊಂಡಿಲ್ಲ ಬಿಬಿಎಂಪಿ ನಿರ್ಲಕ್ಷ್ಯದ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಎಷ್ಟಾದರೂ ಆಕ್ರೋಶ ವ್ಯಕ್ತಪಡಿಸ್ಕೊಳ್ಳಿ ಎಷ್ಟಾದರೂ ತೂಚಿ ಅಂತ ಹೇಳಿ ಬೈರಿ ಅನ್ನಿ ಅಥವಾ ಶಾಪ ಹಾಕಿ ಅದು ಯಾವುದು ಕೂಡ ಈ ಅಧಿಕಾರಿಗಳಿಗೆ ತಟ್ಟಲ್ಲ ಬಿಸಿನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸಿನೆಸ್ ಪ್ಲಾನ್ ಕೊಡಿ ಅಂತ ಅವರು ಹೇಳ್ತಾರೆ ಬಿಸಿನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಆ ಗುತ್ತಿಗೆದಾರರಿಗೂ ತಟ್ಟೋದಿಲ್ಲ ಅಲ್ಲರಿ ಲಕ್ಷ ಲಕ್ಷ ಕೋಟಿ ಕೋಟಿ ಬಿಲ್ ಮಾಡ್ತಿರಲ್ಲ ಸ್ವಲ್ಪ ಆದರೂ ಮನುಷ್ಯತ್ವ ಬೇಡವಾ ಸ್ವಲ್ಪ ಆದರೂ ನಿಯತ್ತು ಬೇಡವಾ ತಗಡ ದುಡ್ಡಿಗೆ ನೆಟ್ ಕೆಲಸ ಮಾಡಬೇಕು ಅಂತ ಹೇಳಿ ಟೂ ವೀಲರ್ ಅಲ್ಲಿ ಹೋಗಬೇಕಾರ ಯಾರೋ ಬಿದ್ದು ಹೋದ್ರು ಕೈಕಾಲು ಮುರಿದು ಹೋಯ್ತು ವಯಸ್ಸಾದವರು ಯಾರೋ ನಡ್ಕೊಂಡು ಹೋಗಬೇಕಾರ ಬಿದ್ದು ಕೈಕಾಲು ಮುರಿತು ಯಾರು ಜವಾಬ್ದಾರಿ ತಗೊಳ್ತೀರಿ ಎಸ್ ನನ್ನ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಕರೆಸ್ಪಾಂಡೆಂಟ್ ಸ್ವಾತಿ ಜಾಯಿನ್ ಆಗ್ತಾ ಇದ್ದಾರೆ ಸ್ವಾತಿ ಹಲವು ಬಾರಿ ಇಂತ ಸುದ್ದಿಗಳನ್ನು ಬೆಂಗಳೂರಿನಲ್ಲಿ ನೋಡಿದ್ದೀವಿ ಬೆಂಗಳೂರಿನ ಈ ವಿಚಾರ ಇದೆಯಲ್ಲ ರಸ್ತೆ ವಿಚಾರ ಇದು ಔಟ್ ಆಫ್ ದಿ ಬೆಂಗಳೂರು ಕೂಡ ಸಕ್ಕತ್ ಫೇಮಸ್ ಆಗೋಗಿದೆ ಬೆಂಗಳೂರು ರಸ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಯಾರ್ಗೋ ಕೈಕಾಲು ಮುರಿತು ಅಥವಾ ಇನ್ನೇನೋ ಪ್ರಾಣ ಹೋಯ್ತು ಅವಾಗ ಬಂದು ಒಂದಿಷ್ಟು ಕಾಂಪನ್ಸೇಷನ್ ಕೊಡೋ ಬದಲು ಅಟ್ ಲೀಸ್ಟ್ ರೋಡ್ಗಳನ್ನ ಸರಿ ಮಾಡಿ ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯತೆಯನ್ನ ಬಿಬಿಎಂಪಿ ವಹಿಸ್ತಾ ಇದೆ ಸ್ವಾತಿ ನಿಜ ಸಿಂಧೂರ ಬಿಬಿಎಂಪಿ ಅಂದ್ರೇನೆ ಇತ್ತೀಚೆಗೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಬಿಬಿಎಂಪಿ ಅನ್ನೋ ತರ ಆಗೋಗ್ಬಿಟ್ಟಿದೆ ಬೆಂಗಳೂರಿನಲ್ಲಿ ಪ್ರತಿ ರಸ್ತೆಯಲ್ಲೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಶುರುವಾಗುತ್ತೆ ರಸ್ತೆ ಹಾಕಿ ಒಂದೇ ತಿಂಗಳಿಗೆ ಹಲವು ಕಡೆ ಕಿತ್ತು ಬರ್ತಾ ಇದೆ ಅದಕ್ಕೆ ಹಲವು ನಿದರ್ಶನಗಳು ಕೂಡ ಇದೆ ಸೊ ಜಸ್ಟ್ ಮೂರು ದಿನದ ಹಿಂದೆ ಬ್ರಿಗೇಡ್ ರಸ್ತೆಯಲ್ಲಿ ಮೆಟ್ರೋ ಸುರಂಗ ಹೋಗಿರುವಂತ ಭಾಗದಲ್ಲಿ ರಸ್ತೆ ಕುಸಿದಿತ್ತು ಈಗ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಇದೇ ತರ ರಸ್ತೆ ಕುಸಿದಿದೆ ಇದಕ್ಕೆ ಕಾರಣ ಏನು ಅಂದ್ರೆ ಕ್ವಾಲಿಟಿ ಯಾವುದ್ರಲ್ಲೂ ಕೂಡ ಏನೇ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಕ್ವಾಲಿಟಿ ಇಲ್ಲ ಅನ್ನೋದು ನೀಟ್ ಆಗಿ ಎದ್ದು ಕಾಣ್ತಾ ಇದೆ ಒಂದು ಕಡೆ ಬಿಬಿಎಂಪಿ ಅವರ ತಪ್ಪನ್ನ ಹೋಗಿ ಪ್ರಶ್ನೆ ಮಾಡಿದ್ರೆ ಅವರು ಬಿಡಬ್ಲ್ಯೂಎಸ್ಎಸ್ಬಿ ಅವರ ಮೇಲ್ ಹಾಕ್ತಾರೆ ಬಿಡಬ್ಲ್ಯೂಎಸ್ಎಸ್ಬಿ ಅವರನ್ನ ಕೇಳಿದ್ರೆ ಬೆಸ್ಕಾಂ ಮೇಲ್ ಹಾಕ್ತಾರೆ ಹೀಗೆ ಒಬ್ಬರ ತಪ್ಪು ಇನ್ನೊಬ್ಬರ ಮೇಲೆ ಹಾಕೊಂಡೇ ಕಳೆದ 30-40 ವರ್ಷದಿಂದ ಕೆಲಸಗಳನ್ನ ಮಾಡಿಕೊಂಡು ಬಿಬಿಎಂಪಿ ಮುಂದುವರಿತಾ ಇದೆ ಸೊ ಈಗಲೂ ಕೂಡ ನಡೆದಿರುವಂತಹ ತಪ್ಪು ಯಾರಿಂದ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಯಾಕೆಂದ್ರೆ ರಸ್ತೆ ಕುಸಿದಿರೋದಕ್ಕೆ ಒಳಗಡೆ ಏನಾದ್ರೂ ಒಳಚರಂಡಿ ಪೈಪ್ ಹೋಗಿದೆಯಾ ಅಥವಾ ಜಲಮಂಡಳಿಯಿಂದ ಏನಾದ್ರೂ ಪೈಪ್ ಹೋಗಿರೋದಕ್ಕೆ ರಸ್ತೆ ಕುಸಿದಿದೆಯಾ ಅನ್ನುವಂತಹ ಒಂದು ಸಂಶಯ ಇದೆ ಇದಕ್ಕೆ ಇನ್ನೂ ಕೂಡ ಬಿಬಿಎಂಪಿ ಅವರು ಉತ್ತರ ಕೊಟ್ಟಿಲ್ಲ ಒಂದು ವೇಳೆ ಪ್ರಶ್ನೆ ಮಾಡಿದ್ರು ಕೂಡ ಸೊ ತನ್ನ ತಪ್ಪನ್ನ ಬಿಬಿಎಂಪಿ ಅವರು ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ ಅದ್ರ ಬದಲಿಗೆ ಬೇರೆ ಬಿಡಬ್ಲ್ಯೂಎಸ್ಎಸ್ಬಿ ಅಥವಾ ಬೆಸ್ಕಾಂ ಮೇಲೆ ತಪ್ಪನ್ನ ಹಾಕಿ ಮುಂದೆ ಹೋಗುವಂತಹ ಕೆಲಸಗಳು ನಡೆಯುತ್ತೆ ಈಗ ಮಹಾಲಕ್ಷ್ಮಿ ಲೇಔಟ್ ನಲ್ಲೂ ಕೂಡ ಸದ್ಯ ರಸ್ತೆ ಕುಸಿದಿದೆ ಆ ಒಂದು ಭಾಗಕ್ಕೆ ಬ್ಯಾರಿಕೇಡ್ ಅನ್ನ ಹಾಕಿ ಕ್ಲೋಸ್ ಮಾಡಿದ್ದಾರೆ ಪ್ರತಿ ಬಾರಿ ಕೂಡ ಇಂತಹ ಪ್ರಕರಣ ಆದಾಗ ಟ್ರಾಫಿಕ್ ಜಾಮ್ ಆಗುತ್ತೆ ಬೆಂಗಳೂರು ಅಂದ್ರೇನೆ ಒಂದ್ ರೀತಿ ಟ್ರಾಫಿಕ್ ಜಾಮು ಅಂತಹ ಕಡೆ ಇಂತಹ ಕೆಲಸಗಳು ಆದ್ರೆ ಇನ್ನೂ ಕೂಡ ರೋಡ್ ಬ್ಲಾಕ್ ಆಗಿ ಬೇರೆ ಬೇರೆ ರೋಡ್ ಅನ್ನ ಸುತ್ತ ಹಾಕೊಂಡು ಇದು ಕೂಡ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ ಸಿಂಧೂರ ಧನ್ಯವಾದ ಸ್ವಾತಿ ತಮ್ಮೆಲ್ಲ ಮಾಹಿತಿಗಾಗಿ ಒಂದ್ ಕೆಲಸ ಮಾಡಿ ನೀವು ಬಿಬಿಎಂಪಿ ಅವರು ಬಿಡಬ್ಲ್ಯೂಎಸ್ಎಸ್ಬಿ ಅವರು ಒಂದ್ ಬೋರ್ಡ್ ಹಾಕೊಂಡ್ಬಿಡಿ ನಮಗೆ ಸರಿಯಾಗಿ ಕೆಲಸ ಮಾಡಕ್ ಯೋಗ್ಯತೆ ಇಲ್ಲ ನಾವು ಕೆಲಸ ಮಾಡಲ್ಲ ನಾವು ಕಾಮಗಾರಿ ಸರಿಯಾಗಿ ಮಾಡಲ್ಲ ಅಂತ ಹೇಳಿ ಬಿಡಬ್ಲ್ಯೂಎಸ್ಎಸ್ಬಿ ಅವರು ಬಿಬಿಎಂಪಿ ಅವರು ನೀವೊಂದು ಬೋರ್ಡ್ ಹಾಕೊಂಡ್ಬಿಡಿ ಅಟ್ ಲೀಸ್ಟ್ ಜನ ಅದನ್ನ ಅರ್ಥ ಮಾಡ್ಕೊಂಡು ಹೋಗ್ತಾರೆ ಅತ್ಲಗೆ ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಹೇಳ್ತಾರೆ ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ